ಅವರೆಲ್ಲ ನೋಡ್ತಿದ್ರೆ ಸುಮ್ಮನೆ ಹಳ್ಳಿ ಕಡೆ ಇರುತ್ತೆ, ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಿ ಅಂದ ತಕ್ಷಣ ದುಡ್ಡು ಕೊಡ್ತೀವಲ್ಲ, ಅವ್ರ ಪಾಡ್ ಕೊಟ್ಟು ಕಳಿಸ್ತಾರಲ್ಲ, ಹಂಗಿದೆ ಕತೆ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಈ ಗಾಂಜಾ ಕೇಸ್ ಬಗ್ಗೆ ಅಧಿಕಾರಿಗಳು ಗಾಢನಿದ್ರೆ. ಜಿಲ್ಲೆಯಲ್ಲಿ 6 ಹಸಿ ಗಾಂಜಾ ಕೇಸ್ ಹಾಕಿದ್ದೀವಿ ನಾವು, ಒಣ ಗಾಂಜಾ ಕೇಸ್ ಪತ್ತೆಯಾದ್ರೆ ಕ್ರಮ ತಗೋತೀವಿ ಅಂತಾರಂತೆ ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್. ಅಲ್ಲಿಗೆ ಅಧಿಕಾರಿಗಳು ಮಾಡ್ತಿರೋ ಕೆಲಸ ಏನಪ್ಪಾ ಅಂದ್ರೆ, ಕೇಸ್ ಸಿಕ್ತು ಹಾಕ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಅಂತ ಹಂಗೆ ಅನಿಸ್ತಾ ಇದೆ. ಮಾರಾಟ ಆಗ್ತಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಜಾಣ ಕುರುಡು ಅಧಿಕಾರಿಗಳಲ್ಲಿ? ಮಾರಾಟ ಮಾಡೋರಿಗೆ ಬ್ರೇಕ್ ಹಾಕೋದು ಯಾವಾಗ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ 6 ಗಾಂಜಾ ಪ್ರಕರಣಗಳನ್ನು ದಾಖಲಿಸಿದೀವಿ. ಇದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಲ್ಲೇ ಇದು ಗಾಂಜಾ ಬೆಳೆಯುವ ಒಂದು ಸಮಯ. ಆ ಸಮಯದಲ್ಲಿ ನಾವು ಹಸಿ ಗಾಂಜಾ ಗಿಡಗಳನ್ನು ಇದೆ ಪ್ರಕರಣಗಳನ್ನು ದಾಖಲಿಸಿದ್ವಿ. ಟೋಟಲ್ 18 ಕೆ ಜಿ ಗಾಂಜಾ ಸೀಜ್ ಮಾಡಿ 231,000 ರೂಪಾಯಿ ಅಷ್ಟು ವ್ಯಾಲ್ಯೂ ಆಗುವಂಥದ್ದು. ಈ ಗಾಂಜಾ ಗಿಡಗಳಿಂದ ನಾನು ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಂಜಾದಿಂದ ಒಂದು ವೇಳೆ ಗಾಂಜಾಗೆ ಏನಾದರೂ ನಮ್ಮ ಮಕ್ಕಳಾಗಲಿ ಬೇರೆ ಯಾರು ಪಬ್ಲಿಕ್ ಆಗಲಿ ಏನಾದರೂ ಅಡಿಕ್ಟ್ ಆದರೆ ಅವರ ಮಾನಸಿಕ ಸ್ಥಿಮತೆಯನ್ನು ಕಳ್ಕೊಂಡ್ಬಿಡ್ತಾರೆ. ನಾರ್ಮಲ್ ಜನರಂಗೆ ಅವರು ಮತ್ತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಗದಗ ಜಿಲ್ಲೆಯಲ್ಲಿ 6 ಗಾಂಜಾ ಪ್ರಕರಣಗಳನ್ನು. ಮೋತಿಲಾಲ್ ಸಾಹೇಬ್ರು ನೀಟಾಗಿ ಹೇಳ್ತಾ ಇದ್ರು ಗಾಂಜಾದಿಂದ ಏನಾಗುತ್ತೆ ಅಂತ. ಸಾಹೇಬ್ರೆ ಅದು ಓಕೆ, ಆದ್ರೆ ನಾವು ರಿಕ್ವೆಸ್ಟ್ ಮಾಡ್ತಿರೋದು ಏನಪ್ಪಾ ಅಂದ್ರೆ, ನೀವು ಹೋಗಿ ರೇಡ್ ಮಾಡ್ತೀರಾ, ಗಾಂಜಾ ಬೆಳೀತಾರೆ, ಅಕ್ರಮವಾಗಿರುತ್ತೆ, ತಗೊಂಬರ್ತೀರಾ, ಕೇಸ್ ಹಾಕ್ತೀರಾ, ಅದು ಓಕೆ. ಆದ್ರೆ ನೀವು ಮೇಲಿಂದ ಮೇಲೆ ಅಲ್ಲಿ ಹೋಗ್ಬೇಕು, ಅವಾಗವಾಗ ಮಾನಿಟರ್ ಮಾಡ್ಬೇಕು, ರೇಡ್ ಮಾಡ್ಬೇಕು ಇಂಥ ಕಡೆ ಪದೇ ಪದೇ, ಆಗ ಒಂದಷ್ಟು ಭಯ ಇರಬೇಕು. ಗೊತ್ತಿಲ್ಲಪ್ಪ, ಯಾರೋ ಬಂದ್ಬಿಡ್ತಾರೆ, ರೇಡ್ ಮಾಡ್ಬಿಡ್ತಾರೆ, ನಮಗೆ ಕೇಸ್ ಹಾಕ್ತಾರೆ ಅಂತೆಲ್ಲ ಒಂದಷ್ಟು ಭಯ ಇದ್ರೆ ಆಗ ಸೈಲೆಂಟ್ ಆಗ್ತಾರೆ. ಯಾವುದೋ ಸೆಪ್ಟೆಂಬರ್ಲ್ಲಿ ಹೋದ್ವಿ, ನೆಕ್ಸ್ಟ್ ಸೆಪ್ಟೆಂಬರ್ ತನಕ ಹೋಗಲ್ಲ ಅಂದರೆ ಹಿಂಗೆ ಬರ್ತಾರೆ, ಯಾರು ಬರ್ತಾರೆ, ನಮ್ಮ ಪಾಡ್ನ ಮಾರ್ಕಾಡ ಅನ್ನೋ ಲೆವೆಲ್ಗೆ ಬಂದ್ಬಿಡ್ತಾರೆ ಅವರು ಕೂಡ. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಅಬಕಾರಿಯ ಡಿ ಸಿ ಸಾಹೇಬ್ರು ಯಾರಿದ್ದಾರೆ, ಮೋತಿಲಾಲ್ ಅವರು ಮತ್ತು ಅವರ ಟೀಮ್ನವರು ಮೇಲಿಂದ ಮೇಲೆ ಅವಾಗವಾಗ ಕಣ್ಣಿಡಬೇಕು, ಬೆಳಗ್ಗೆ ಸಂಜೆ ರೇಡ್ ಮಾಡಬೇಕು, ಹೋಗಬೇಕು, ಒಂದಷ್ಟು ಭಯ ಇರಬೇಕು ಪೊಲೀಸ್ನವ್ರನ್ನೇ ಅಥವಾ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಂಡ್ರೆ ಅವಾಗಷ್ಟೇ ಒಂದಷ್ಟು ಎಚ್ಚೆತ್ಕೊಳ್ತಾರೆ, ಒಂದಷ್ಟು ಇದಕ್ಕೊಂದು ಕಡಿವಾಣ ಹಾಕ್ಬೋದು. ಇಲ್ಲ ಅಂದ್ರೆ ನೀವು ಎಷ್ಟು ಕೂತ್ಕೊಂಡು ಮೈಕ್ ಮುಂದೆ ಹೇಳಿದ್ರು ಅಲ್ಪ ಹಾಡ್ಗವ್ರು ಹೋಗವ್ರೆ, ಅಲ್ಪ ಹಾಡ್ಗೋಗಿ ತಗೊಂಬರವ್ರೆ, ಅದ್ರ ಮುಂದುವರೆಸವ್ರೆ. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ಅವೇರ್ನೆಸ್ ಕರೆಕ್ಟು, ಖಂಡಿತವಾಗ್ಲೂ ಕೊಡಬೇಕು ಇಲ್ಲ ಅಂತಲ್ಲ, ಆದರೆ ರೇಡ್ ಮಾಡಿ ಅದಕ್ಕೊಂದು ಕಡಿವಾಣ ಹಾಕಬೇಕು ಅನಿಸುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗದಗದಿಂದ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಸಂತೋಷ್. ಗುಡ್ ಮಾರ್ನಿಂಗ್. ನೀವು ರೇಡ್ ಮಾಡ್ತಾರೆ, ಒಬ್ಬ ತಗೊಂಬಂದು ಕೇಸ್ ಹಾಕ್ತಾರೆ, ಅದಾದ ನಿಮ್ಮ ಕಡೆ ತಿರುಗೇ ನೋಡಲ್ಲ, ನೀವು ಹೋದಾಗ ಸ್ಟಿಂಗ್ ಆಪರೇಷನ್ಲಿ ನನ್ನ ಸಹೋದ್ಯೋಗಿ ಯಾರೇ ಆಗಲಿ ಇದು ಗೊತ್ತಾಗುತ್ತೆ, ಇದಕ್ಕೆ ಎಲ್ಲಿ ಬ್ರೇಕ್ ಹಾಕೋದು ಯಾವಾಗ? ಹೌದು ಹರೀಶ್ ನಾಗರಾಜು, ಏನು ಗದಗ ನಗರದಲ್ಲಿ ಅವಿಹತವಾಗಿ ಒಂದು ಗಾಂಜಾ ಮಾಫಿಯಾ ನಡೀತಾ ಇದೆ ಅಂತೇಳಿ ಒಂದು ಓರ್ವ ಏನು ಕಾಲೇಜ್ ವಿದ್ಯಾರ್ಥಿ ಕೂಡ ನಮಗೆ ಬಂದು ಹೇಳ್ತಾನೆ. ಯಾಕಂದ್ರೆ ಆತನ ಫ್ರೆಂಡು ಸಹ ಇದಕ್ಕೊಂದು ಗಾಂಜಾ ಮಾಫಿಯಾಗೆ ಬಲಿಯಾಗಿ ಮಾನಸಿಕ ಅಸ್ವಸ್ಥನಾಗಿ ಸಾಕಷ್ಟು ಒಂದು ನೋವು ನಲವನ್ನು ಅನುಭವಿಸಿದಾನೆ ಅನ್ನುವಂತ ಮಾತು ಹೇಳಿದಾಗ ಅದನ್ನ ಇಟ್ಕೊಂಡು ಆ ಒಂದು ಕಾಲೇಜ್ ವಿದ್ಯಾರ್ಥಿನ ಇಟ್ಕೊಂಡು ಈ ಒಂದು ಸ್ಟಿಂಗ್ ಆಪರೇಷನ್ಗೆ ನಮ್ಮ ತಂಡ ಕೂಡ ಅಲ್ಲಿ ಎಂಟ್ರಿ ಕೊಡುತ್ತೆ. ಮೊದಲನೇದಾಗಿ ಗದಗ ನಗರದ ನರ್ಸಾಪುರ ಕಾಲೋನಿಯ ಆಶ್ರಯ ಕಾಲೋನಿ ಇದೆ, ಆಶ್ರಯ ಕಾಲೋನಿಯಲ್ಲಿ ಕೂಡ ಆಚಾರಶವಾಗಿ ಯಾವುದೇ ಒಬ್ಬ ಅಧಿಕಾರಿಯ ಏನು ಯಾವುದೇ ಒಬ್ಬ ಅಧಿಕಾರಿಯ ಭಯವೇ ಇಲ್ಲ ಅವರಿಗೆ. 300 ರೂಪಾಯಿ ಕೊಟ್ರೆ ಸಾಕು, ಒಂದು ಅಧಿಕಾರಿಗಳಿಗೆ ನಡೆಯುತ್ತೆ ಅಂತ ಗೊತ್ತಾ? ಅಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲೇನು ಕೂಡ ಯಾವ್ದಂದೇ ಕೂಡ ಇಲ್ಲಿ ನಡೆದಿಲ್ಲ ಅನ್ನೋ ಅನುಮಾನ ಕೊಡುತ್ತೆ. ಯಾಕಂತಂದ್ರೆ ರಾಜಾರೋಷವಾಗಿ ಯಾವುದೇ ಒಬ್ಬ ಅಧಿಕಾರಿಗೂ ಭಯವೂ ಇಲ್ಲ, ಪೊಲೀಸರು ಭಯವೂ ಇಲ್ಲ. ಯಾಕಂದ್ರೆ ಈ ಒಂದು ನಾವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರ್ಬೋದು, ಒಂದು ಕಟ್ಟಿಯ ಮೇಲೆ ಕುಳಿತು ಅಲ್ಲಿ ಒಬ್ಬ ಮಹಿಳೆ ಕೂಡ ಬೆಳಗ್ಗೆ ಒಂದು ಉಜಲ್ತಿದೆ. ಆ ಉಜಲ್ತನ ನೋಡಿದ್ರೆ ಸಾಕು, ಏನಪ್ಪ ಇದು, ಯಾವುದೇ ಅಧಿಕಾರಿಗಳ ಭಯವೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಹಿಂಗ್ ಹೋಗಿ ಒಂದು ಪಾಪ ಒಂದು ಮಗುವಿನ ಕೈಯಾಗ ಕೊಡ್ತಾರೆ, ಅಥವಾ ಅವ್ನಿಗೆ ಗಾಂಜಾ ಆಯ್ತು ಇಲ್ಲೋ ಅನ್ನೋದು ಕೂಡ ಅವನಿಗೂ ಗೊತ್ತಿರಲ್ಲ. ಹಿಂಗೆ ಎಲ್ಲೋ ಒಂದು ಕಡೆ ಈ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ ನಡಿ ಒಂದು ಗಾಂಜಾ ಮಾಫಿಯಾ ನಡೀತಾ ಇದೆ ಅನ್ನೋದು. ನ್ಯೂಸ್ 18 ನ ಸ್ಟ್ರಿಂಗ್ ಆಪರೇಷನ್, ಗಾಂಜಾ ಡ್ರಗ್ಸ್ ಇವೆಲ್ಲವೂ ಕೂಡ ಮಾರಕ ಅಂತ ಗೊತ್ತಿದ್ದು ಕೂಡ ಅವಕಾಶ ಮಾಡ್ಕೊಡೋದು ಇನ್ನೂ ದೊಡ್ಡ ಕ್ರೈಮೇ ಅದು. ಸೊ ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ, ಅದನ್ನ ಕಡಿವಾಣ ಹಾಕೋ ಪ್ರಯತ್ನ ಮಾಡಲಿ ಇಮಿಡಿಯೇಟ್ ಆಗಿ. ಥ್ಯಾಂಕ್ ಯು ಸಂತೋಷ್, ಶಿಕ್ಷಣದ